ಸೊ ಫೈನಲ್ಲಿ ಮೈಕು ವರ್ಕ್ ಆಗ್ತಾಯಿದೆ ಗುರು. ನಮ್ಮ ಪ್ರವೀಣ ಪಾಪ ಇಲ್ಲಿಂದ ಅಲ್ಲಿವರೆಗೂ ಮಾತಾಡ್ಕೊಂಡ ಏನಣ್ಣ ಗೋವಾಗ ಲೋಡ್ ಮಾಡ್ತಾಯಿಲ್ಲ ಕಣಣ್ಣ ಅಂತ ಹೇಳಿ ಮಾತಾಡ್ಕೊಂಡು ಹೋಗಿದ್ದು. ಫುಲ್ಲು ರೆಕಾರ್ಡ್ ಆಗಿದೆ. ಸೊ ಒಳ್ಳೆ ಮೈಕು ತುಂಬ ಚೆನ್ನಾಗಿದೆ, ನನಗೂ ಯೂಸ್ಫುಲ್ ಅನಿಸ್ತು, ತುಂಬ ಖುಷಿ ಕೂಡ ಆಗ್ತಾಯಿದೆ, ವಾಯ್ಸ್ ಕ್ಲಾರಿಟಿ ಕೂಡ ಬರ್ತಾಯಿದೆ. ಸೊ ಈ ಮೈಕ್ ಬಗ್ಗೆ ನನಗಿಂತ ಇವಾಗ ನೀವು ಕಮೆಂಟ್ ಹಾಕಬೇಕು ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು, ನಿಮಗೆ ಯಾವ ಥರ ಅನಿಸ್ತಾ ಇದೆ, ಸೊ ವರ್ತಾ ಇಲ್ವಾ ನೋಡಿ ನೀವು ಕಮೆಂಟ್ ಹಾಕಿ. ಸೊ 4,200 ರೂಪಾಯಿ ಆಗಿದೆ, 4,198 ರೂಪಾಯಿ ನನಗೆ ಸಿಕ್ಕಿರೋದಿದು, ನನಗೆ ವರ್ತು ಅನಿಸ್ತಾ ಇದೆ. ಸೊ ಯಾಕಂದರೆ ವಾಯ್ಸು, ನಂದು ವಾಯ್ಸು ಅವಾಗೆಲ್ಲ ಕೇಳ್ತಾಯಿದ್ರಲ್ಲ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತೇಳ್ಬಿಟ್ಟು. ಸೊ ನಿಮಗಾಗಿ ಈ ನನ್ನ ಶ್ರಮದ ಒಂದು ಪ್ರತಿಫಲ ಮೈಕು ತೊಗೊಂಡಿದ್ದೀನಿ. ನಮ್ಮ ಪ್ರವೀಣಣ್ಣವ್ರನ್ನ ಕೇಳೋಣ. ಪ್ರವೀಣಣ್ಣವರೇ ನೋಡಿ ಮಾತಾಡಿ ಮೈಕಲ್ಲಿ ಯಾವ ಥರ ಅನಿಸ್ತಿದೆ ಫೀಲಿಂಗ್ ನಿಮಗೆ? ಚೆನ್ನಾಗಾಯ್ತಪ್ಪ, ಚೆನ್ನಾಗಿದೆ. ಮತ್ತೆ ನನ್ನ ಬಗ್ಗೆ ಏನಾದರೂ ಹೇಳಿ, ಒಂದೆರಡು ಮಾತುಗಳು ನುಡಿಮುತ್ತುಗಳು ಹೇಳಿ. ನಿಮ್ಮ ಬಗ್ಗೆ ನುಡಿಮುತ್ತು ನಾವು ಹೇಳಲ್ಲ, ಇನ್ನೇನು ಹೇಳ್ತೀರಾ? ನಾವು ನುಡಿಮುತ್ತು ಹೇಳಲ್ಲ, ಬ್ಯಾಡ್ ಕಮೆಂಟು ಹೇಳಲ್ಲ, ಒಳ್ಳೇದು ಹೇಳಲ್ಲ, ಕೆಟ್ಟದ್ದು ಹೇಳಲ್ಲ, ನಿಮ್ಗೆ ಏನಿಸ್ತದೋ ಅದು ಮಾಡ್ತಾ ಇದ್ದೀವಿ. ಸೊ ನಾನಿವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ನೋಡಿ, ಕೇಳಿಸುತ್ತಾ ಏನು ಅಂತ ಕೇಳಿಸುತ್ತೆ ಬಿಡಿ, ಇನ್ನೇನು ಕನ್ಫರ್ಮ್ ಆಯ್ತಲ್ಲ. ಯಾಕೆ ಇನ್ಮೇಲೆ ಹೆಂಗಿದ್ರು ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀರಲ್ವಾ, ಬರುತ್ತೆ ಆರಾಮಾಗಿ ಕ್ಲೀನಾಗೆ ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡೋಣ, ಶುರು ಮಾಡೋಣ. ಒಟ್ಟಿನಲ್ಲಿ ನಾವು ಏನೇ ಮಾಡಿದ್ರು ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ಖುಷಿ ತೋರಿಸ್ತಾ ಇದ್ದೀರಾ, ನನಗೆ ಅದರಲ್ಲಿ ಏನೋ ಸಂತೋಷ ಗುರು. ಸುಮಾರು ಜನ ನನಗೆ ಒಳ್ಳೆಯ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕ್ತಿದ್ದಾರೆ, ನನಗೊಂಥರ ಸ್ಟ್ರೆಂತ್ ಇದ್ದಂಗೆ. ಕಮೆಂಟ್ಗಳೇ ಸ್ಟ್ರೆಂತು, ಲೈಕು ಕಮೆಂಟ್ಗಳೇ ಒಂಥರ ನನಗೆ ವೀಡಿಯೋ ಮಾಡಲು ಸ್ಫೂರ್ತಿ ಮತ್ತು ಸ್ಟ್ರೆಂತ್ ಇದ್ದಂಗೆ ನನಗೆ. ಸೊ ನೀವು ವೀಡಿಯೋ ನೋಡಬೇಕು, ಕಮೆಂಟ್ ಮಾಡಬೇಕು ಹೆಂಗಿದೆ ಏನು ಆ ವೀಡಿಯೋ. ಪ್ರತಿಯೊಂದು ವೀಡಿಯೋದಲ್ಲೂ ನಂದು ಏನು ರಾಂಗ್ ಇದೆ ಏನು ರೈಟ್ ಇದೆ ನನಗೆ ತಿಳಿಸಿದ್ರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂಥರ ಹುಮ್ಮಸ್ಸು ಸಿಗುತ್ತೆ ನನಗೆ. ಸೊ ಹಾಗಾಗಿ ನಮ್ಮ ಪ್ರವೀಣಣ್ಣವ್ರ ಕಡೆಯಿಂದ ತುಂಬ ತುಂಬ ಏನೋ ಸಹಾಯ ಆಗ್ತಾಯಿದೆ. ರೆಕಾರ್ಡ್ ಆಯ್ತಾ? ಕಟ್ ಮಾಡಲಾ? ಬೇಡ ಬೇಡ, ರೆಕಾರ್ಡ್ ಮಾಡು, ಕಟ್ ಮಾಡಬೇಡ ಯಾವುದೇ ಕಾರಣಕ್ಕೂ. ಮಾತಾಡಿ ಪ್ರವೀಣಣ್ಣವ್ರೆ, ನಿಮ್ಮ ಒಂದೆರಡು ಮಾತು ಇತ್ತ ನುಡಿಗಳನ್ನ ಹೇಳಿ ನಮಗೆ. ನಾವೇನು ಹೇಳಲ್ಲ, ಹಾಂ ನೀವು ಮಾತಾಡಿ. ಸೊ ಹಿಂಗೆ ಇಟ್ಕೊಂಡು ಮಾತಾಡ್ಬೋದು, ಹಿಂಗೆ ಐಡು ಮೈಕ್ ಐಡ್ ಆಗಬೇಕು ಅಂದರೆ ಹಿಂಗೆ ಇಟ್ಕೊಂಡು ಮಾತಾಡ್ಬೋದು. ಬಟ್ ಇಲ್ಲಿ ನನಗೇನು ಗೊತ್ತಾ, ಓ ಏನು ನೋಡಿ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಬಿದೋಗ್ಬಿಡುತ್ತೆ, ಇದೇ ಹಿಂಸೆ ನಮಗೆ. ಸೊ ಪ್ರವೀಣಣ್ಣವ್ರಿಗೆ ಇವಾಗ ಕೆಲಸ ಬಂತು, ಅವ್ರು ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಬಂದೆ, ಹಾಂ ಕೊಡಿ ಪ್ರವೀಣಣ್ಣವರೇ, ನಿಮ್ಮ ಕೆಲಸವನ್ನು ಮುಂದುವರಿಸಿ ನಮ್ಮ ಅಮೂಲ್ಯವಾದ ಮೈಕನ್ನು ಕೊಟ್ಟು ಬಿಡಿ. ಸೊ ಇಲ್ಲಿ ಕನೆಕ್ಟೆಡ್ ನೋಡಿ, ಇದು ಚೈನ್ ಏನಿದೆ ಬ್ಲಿಂಕ್ ಆದರೆ ಡಿಸ್ಕನೆಕ್ಟೆಡು, ಬ್ಲಿಂಕ್ ಆಗದೆ ಈ ಥರ ಬ್ಲೈಂಡಾಗಿ ನಿಂತ್ಕೊಂಡ್ರೆ ಸೊ ಕನೆಕ್ಟೆಡು ಅಂತ ಹೇಳ್ಬಿಟ್ಟು ವರ್ಕ್ ಆಗುತ್ತೆ. ಇದು ಸ್ಕ್ರೀನ್ ಟಚ್ಚಾ? ಆಹಾ, ಕೊಟ್ರೆ 4,000 ರೂಪಾಯಿಗೆ ಸ್ಕ್ರೀನ್ ಟಚ್ ಎಲ್ಲ ಕೊಡ್ತಾರ, ಅದರಲ್ಲೂ 300 ರೂಪಾಯಿ ಕಮ್ಮಿ. ಸೊ ಇದು ಏನಕ್ಕೆ ಅಂತ ಗೊತ್ತಾಗಿಲ್ಲ. ಚಾರ್ಜಿಂಗ್ ಪಾಯಿಂಟ್ ಇದು, ಚಾರ್ಜ್ಗೆ ಹಾಕ್ಬೇಕಾ ಇವನ್ನ? ಸೊ ಚಾರ್ಜ್ಗೆ ಹಾಕ್ಬೇಕು ಅನ್ನಿಸುತ್ತೆ. ಆನ್ ಆ್ಯಂಡ್ ಆಫ್ ಬಟನ್ ಇದು. ಸೊ ಆನ್ ಆ್ಯಂಡ್ ಆಫು, ಮತ್ತು ಇದೇನಿದು ನಾಯ್ಸ್ ಕ್ಯಾನ್ಸಲೇಷನ್ನ? ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲೇ ಐತಲ್ಲ ನೋಡಿ, ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬ್ಲೂ ಕಲರ್ ಬರುತ್ತೆ, ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಅಂತ ಹೇಳ್ಬಿಟ್ಟು. ನಾಯ್ಸ್ ಕ್ಯಾನ್ಸಲೇಷನ್ ಇವಾಗ ಆನ್ ಆಗಿದೆ, ಮತ್ತು ಆಫ್ ಆಗ್ತಾ ಇದೆ, ಆನ್ ಆ್ಯಂಡ್ ಆಫ್ ಆಯ್ತಾ ಇದೆ, ಯಾಕೋ ಗೊತ್ತಿಲ್ಲ. ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡುವ. ಸೊ ಎಲ್ಲ ಹೋಯ್ತಾ ಹೋಯ್ತಾ ಕಲಿಯೋದು ಸುಮಾರು ಇರ್ತದೆ, ಹೋಯ್ತಾ ಹೋಯ್ತಾ ಕಲಿಯೋದು ಸುಮಾರು ಇರ್ತವೆ, ಕಲಿಯೋಣ. ಸೊ ಯಾವುದು ಕೂಡ ಲಾಸ್ ಆಗೋಲ್ಲ. ನಾನು ಫಸ್ಟು ಒಂದು ಎರಡು ಮೈಕ್ಗಳು ಬುಕ್ ಮಾಡಿದ್ದೆ, ಆ ಇನ್ವೆಸ್ಟ್ಮೆಂಟ್ಗೆ ಡೈರೆಕ್ಟಾಗಿ ಇದನ್ನೇ ಬುಕ್ ಮಾಡಿದರೆ ಸರ್ವೈತಿತ್ತು. ಸೊ ಆ ಎರಡು ಮೈಕು ಕೂಡ ವೇಸ್ಟ್ ಆಗೋದು, ಚಿಕ್ಕ ಚಿಕ್ಕ ಪುಟ 1,800 ರೂಪಾಯಿವರೆಗೂ ಮಾಡಿದ್ದೆ. ಸೊ ಅವೆರಡರಿಂದ ಸೊ ಇದೊಂದು ಮೈಕ್ ಬಂದಿರೋದು. ನಾನು ಅವಾಗ ಯೋಚನೆ ಮಾಡಿಲ್ಲ, ಇವಾಗ ಯೋಚನೆ ಮಾಡಿ ಖುಷಿಯಿದೆ, ಹೋಗಲಿ ಬಿಡಿಗೂರು, ನಮ್ಮ ರಿಕವರ್ ಮಾಡೋಣ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಅಮೆಝಾನ್. ಸೊ ಅಮೆಝಾನ್ ಕಡೆಯಿಂದ ಬುಕ್ ಮಾಡಿದ್ದಿದ್ದು, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರಲಿಲ್ಲ, ಯಾಕೆಂದರೆ ಫ್ಲಿಪ್ಕಾರ್ಟಲ್ಲಿ ನಾವು ಹುಡುಕಿದಾಗ ಸಿಕ್ಕಿಲ್ಲ. ಸೊ ಅಮೆಝಾನಲ್ಲಿ ಸಿಕ್ಕಿದೆ. ಸೊ ನಾನು ಸುಮಾರು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡ್ತೀನಿ, ಬಟ್ ಆದರೆ ಇದನ್ನು ಅಮೆಝಾನಿಂದ ನಮ್ಮ ಹುಡುಗ ನಮ್ಮ ಶಿಷ್ಯ ಬುಕ್ ಮಾಡಿದ್ದು, ಸುಶ್ರುತ್ ಗೌಡ ಅಂತ ಹೇಳ್ಬಿಟ್ಟು, ಅವ್ನು ಬುಕ್ ಮಾಡಿ ತರಿಸಿದ್ದು ಇದನ್ನು ಮೈಕು. ಸೊ ಬೆಳಿಗ್ಗೆ ಬಂತು, ನಿನ್ನೆ ಬರಬೇಕಾಗಿತ್ತು ಆ್ಯಕ್ಚುಲಿ, ನಿನ್ನೆ ಡಿಲೇ ಆಗಿದ್ದರಿಂದ ಬೆಳಿಗ್ಗೆ ಬಂದಿದೆ. ಸೊ ಇವಾಗ ನಾವು ಟೆಸ್ಟ್ ಮಾಡ್ತಾ ಇರೋದು, ಬೆಳಗಿಂದ ಸ್ವಲ್ಪ ಕೆಲಸಗಳಿದ್ವು, ಆರ್ ಟಿ ಹತ್ರ ಹೋಗಬೇಕಾಯಿತು, ಇನ್ಸಿಡೆನ್ಸ್ ಎಲ್ಲ ತಲೆನೋವು ಇತ್ತು ಸ್ವಲ್ಪ, ಎಲ್ಲ ಕ್ಲಿಯರ್ ಮಾಡ್ಕೊಬಂದು ಫ್ರೀ ಆಗಿದ್ದ ಟೈಮಲ್ಲಿ. ಸೊ ಇವಾಗ ಮಾಡ್ತಾಯಿದ್ದೀವಿ. ಸೊ ಇವಾಗ ಈ ಪೂರ್ತಿ ವೀಡಿಯೋ ನಾನು ಮನೆಗೆ ಹೋಗಿ ಇಳಿಯೋವರೆಗೂ ಮಾಡ್ತೀನಿ ರೆಕಾರ್ಡು,
ನೋಡೋಣ. ಸೊ ಒಂದು ಮೈಕ್ ಸಾಕು ನನಗೆ ಇವಾಗ, ಈ ಮೈಕ್ ಆಫ್ ಮಾಡಿಬಿಟ್ಟು ಒಳಗಡೆ ಇರ್ತೀನಿ. ಸೊ ಆಫು ಸಿಂಪಲ್, ಇದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ ಆಫ್ ಆಯಿತು. ಸೊ ಇದು ಪ್ಯಾಕ್ ಮಾಡಿ ಇಟ್ಬಿಡೋಣ. ಒಂದು ಮೈಕಲ್ಲೇ ಇವಾಗ ನಾವು ಕಂಟಿನ್ಯೂ ಮಾಡೋಣ ವೀಡಿಯೋನ. ಸೊ ನೋಡಿ, ಡಿಜಿಟೆಕ್ ಡಿಜಿಟೆಕ್, ಅಯ್ಯೋ ಇದು ರಿಮೂವ್ ಮಾಡಬೇಕನ್ಸುತ್ತೆ. ಸೊ ಇದು ಇವಾಗ ಹೇಗೆ ರಿಮೂವ್ ಮಾಡಬೇಕು, ಬಟ್ ಇದನ್ನು ರಿಮೂವ್ ಮಾಡೋ ಬದಲು ಇದನ್ನೇ ಹಾಕ್ಬಿಡೋಣ, ಹಿಂಗೆ ಇಕ್ಬಿಡೋಣ ಸಾಕ. ಇದು ಹಾಕಿದ್ರೆ ಹಿಂಸೆ ನೋಡಿ, ಇದು ರಿಮೂವ್ ಮಾಡಬೇಕು. ಅದು ಬಿಟ್ಟು ಇದನ್ನೇ ತೆಗೆದು ಆಚೆ ಹಾಕ್ಬಿಟ್ಟು ಇವಾಗ ಇದನ್ನು ಹಾಕ್ಬಿಟ್ರೆ ಕವರು ಕೇಳ್ಕತ್ತಮ್ ನಟ್ಟಕ್ಕೆ ಬಂದು. ಸೊ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಗಾಡಿ ಎತ್ತುತ್ತಾ ಇದ್ದೀವಿ, ಬಿಲ್ಲೆಲ್ಲ ಬಂತು. ಸೊ ಅಮ್ಮಮ್ಮ ಅಂದರೆ 500-600 kg ಇರ್ಬೋದು ಗುರು, ಮೆಟೀರಿಯಲ್ ಅಷ್ಟೇ. ವೆಯ್ಟು ನೋಡಿದ್ರೆ ನಮ್ಮ ಆಸ್ತಿ ಎಲ್ಲ ಎತ್ಕೊಬಿಡುವ, ನಾವು ಅಲ್ಲಿ ಡ್ರಾಪ್ ಹಾಸ್ಕೊತೀವಿ. ನೋಡ್ರಪ್ಪ, ಇಂಥ ರೋಡಲ್ಲಿ ಕರ್ಕೊಂಬರ್ತಾರೆ, ನಾವು ಬರ್ಬೇಕಾರೆ ಬಂದಿದ್ದು ಇದೇ ರೋಡೇನೇ. ಅಣ್ಣ, ಈ ರೋಡಿನ ಬಗ್ಗೆ ಒಂದೆರಡು ಮಾಹಿತಿ ನೀಡು. ನೀನು ನಾವು ಬರ್ಬೇಕಾರೆ ಮೈಕ್ ಇಟ್ಕೊಂಡು ಮಾತಾಡೋಣ, ಸುಮ್ಮನೆ ನಮ್ಮ ಮೈಕ್ ಕೊಟ್ಟು. ನಾವು ಬರ್ಬೇಕಾರೆ ಗೂಗಲ್ ಮ್ಯಾಪ್ ಹಾಕೊಂಬಂದು ಅಲ್ಲಿಂದ ಕರೆಕ್ಟಾಗಿ ತೋರಿಸ್ತು. ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದರೆ ಇದು ಯಾವುದೋ ಕೆರೆ ಏರಿ ಮೇಲೆ ತೋರಿಸ್ತಾ ಇದೆ. ಅಕಸ್ಮಾತ್ ಏನೋ ಓವರ್ಲೋಡು ಇದ್ದು ಬಂದರೆ ಗಾಡಿ ಅವ್ರ ಕತೆ ಏನಾಗ್ಬೇಕು. ಇಲ್ಲಿ ಮಳೆ ಬಂದರೆ ಮಣ್ಣು ಇಲ್ಲಿ ನೋಡಿ ಹೆಂಗೆ ಜಾರ್ತದೆ ಅಂದರೆ ಸಿಕ್ಕಾಬಿಟ್ಟೆ ಜಾರುತ್ತೆ. ಲೋಡ್ ಗಾಡಿ ಇದ್ರಂತೂ ಇಲ್ಲಿ ಕಂಟ್ರೋಲ್ ಸಿಗಲ್ಲ, ಕಷ್ಟ. ಖಾಲಿ ಗಾಡಿನೂ ಸಿಗಲ್ಲ. ಬಟ್ ಈ ರೋಡು ನಮಗೆ ತೋರಿಸಿದ್ದು ಗೂಗಲ್ ಹಾಕ ಅವರು. ಎಲ್ಲ ಟೈಮಲ್ಲೂ ಗೂಗಲ್ಲೇ ನಂಬ್ಕೊಂಡ್ರೆ ನಾವು ಗೋವಿಂದ ಆಗೋಯ್ತೀವಿ. ಸೀದಾ ಕೆರೆನೇ ಅಲ್ಲಿ ಕರೆಕ್ಟ್ ಆ ಡೆಡ್ ಅಂಡ್ ಕಾಣಿಸ್ತಾ ಇರ್ಬೋದು ನಿಮ್ಗಲ್ಲಿ. ನಾವು ಬಂದು ಗಾಬರಿ ಬಿದ್ದೋದು, ಇದೇನಪ್ಪ ಬರೀ ಕೆರೆ ಐತೆ ರೋಡೇ ಕಾಣಿಸ್ತಾ ಇಲ್ಲ ಅಂತ. ಚೂರು ಮುಂದಕ್ಕೆ ಬಂದಿದ್ದೆ, ಆಮೇಲೆ ಇಲ್ಲಿ ಲೆಫ್ಟಲ್ಲಿ ಮಣ್ಣು ರೋಡ್ ಕಾಣಿಸಿದ್ ನಮಗೆ. ಲೆಫ್ಟಲ್ಲಿ ನೋಡ್ಬೋದು ಕೆರೆ ಕಾಣಿಸ್ತಾ ಇದೆ, ಅಲ್ಲಿ ಲೆಫ್ಟಲ್ಲಿ ಇರೋದೆಲ್ಲ ಕೆರೆನೇ. ರೈಟಲ್ಲಿ ಕೂಡ ಗುಂಡಿ ಇದ್ದಾವೆ. ಸೊ ಹಿಂಗೆ ನೋಡಿ, ಹಿಂಗೆ ನೋಡಿ ಯಾವುದೋ ಇದೆ, ಭರ್ತಿ ಮಣ್ಣೆಲ್ಲ ತುಂಬಿಟ್ಟು ಹೋಗ್ಬಿಟ್ಟವ್ರೆ. ಈ ರೋಡಲ್ಲಿ ನಾವು ಹೋಗ್ಬೇಕು, ಈಗ ಆಪೋಸಿಟಲ್ಲಿ ಕಾರವನು ಇಲ್ಲ ಯಾರೋನಾರೋ ಬಂದರೆ ನಿಲ್ಲಿಸೇ ಹೋಗ್ಬೇಕು. ನೋಡಿ ಅಲ್ಲಿ ಒಬ್ಬ ಬೈಕ್ ಅವ್ನು ಬರ್ತಾವ ನೋಡಿ, ಕಾಣಿಸ್ತಾ ಇರ್ಬೋದು, ಅವ್ನು ಅಲ್ಲೇ ನಿಲ್ಸ್ಕೊಂತ ನೋಡಿ, ಮುಂದಕ್ಕೆ ಬರಲ್ಲ. ಯಾಕೆಂದ್ರೆ ಅಲ್ಲಿ ಮುಂದಕ್ಕೆ ಬಂದರೆ ಪಾಸ್ ಆಗಕ್ಕೆ ಜಾಗ ಇಲ್ಲ. ನೋಡಿ ಅಣ್ಣ, ಅಲ್ಲಿ ನಿಲ್ಸ್ಕೊಂಡು ಸೈಡ್ಗೆ ಹಾಕ್ತೀನಿ ಇವಾಗ. ರೋಡಲ್ಲೇ ಯಾಕೆ ಬರ್ತಾ ಇದ್ದೀವಿ ಅಂದರೆ 500 kg ಮಾತ್ರ ಲೋಡ್ ಆಗಿದೆ, ಅದಕ್ಕೋಸ್ಕರ ಇದೇ ರೋಡಲ್ಲಿ ಬರ್ತಾ ಇದ್ದೀವಿ. ಇಲ್ಲಾಂದರೆ ಬೇರೆ ರೋಡಲ್ಲಿ ಹೋಗ್ತಾ ಇದ್ದೋ. ಈ ಥರ ಬಂದು ಇಲ್ಲಿ ನಿಂತ್ಕೊಂಡ್ರೆ ನೋಡಿ ಅಣ್ಣ, ಅಲ್ಲಿ ನೋಡಿದ್ರು ಕೂಡ ಮುಂದೆ ಬಂದ, ಮತ್ತೆ ಹಿಂದಕ್ಕೆ ಹೋಯ್ತವನೆ ವಾಪಸ್ಸು. ಹಿಂಗೆ ನಮ್ಮ ಗೂಗಲ್ ಪರಿಸ್ಥಿತಿ ತಲೆ ಕೆಸ್ಕೊಬಿಡೋಣ. ನಾನು ಎಕ್ಸ್ಪರ್ಟ್ ಡ್ರೈವರ್ ನಾನು, ಹಂಗೆ ಹಿಂಗೆ ಬರೀ ಈ ಸಂಜೆ ನೋಡ ಕಡೆ ಕಲ್ಲು ಅದು ಟಾಟಾ, ಇದು ಟಾಟಾ, ಟಾಟಾ ಇಸ್ ಟಾಟಾ. ನೋಡಿ ಇಲ್ಲೂ ಈ ಪಾಪ ಅಯ್ಯೋ ಮನೆನ ಇದು ಒಯ್ಯಂದು ನೋಡಿ, ಇಲ್ಲಿ ಮನೆ ಹೆಂಗೈತಿ. ಇದು ಏನು ಮಾಡ್ತೀಯಪ್ಪ, ಎಲ್ಲರೂ ಒಂದೇ ಥರ ಇರ್ತಾರ. ಇಲ್ಲೊಂದು ಕಲ್ಲು ಐತೆ, ಕಲ್ಲು ಈಗ ಎತ್ತಿ ಎಸಿತು ಎಸೆಯಲ್ಲ. ನಾವು ನಿಮ್ಮ ಥರ ಎಲ್ಬೋ ಡ್ರೈವರ್ ಮಾತಾಡ್ಬೇಕಾ? ಈ ಪೈಪ್ ಮೇಲೆ ಹತ್ತಿಸ ರೈಟ್ 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 ಇನ್ನ ಲೆಫ್ಟ್ ಅಯ್ಯೋ ಪೈಪ್ ನಿಕಾಲ, ಪೈಪ್ ಮೇಲೆ ಹೋಗುದು ಗಾಡಿ ಅಲ್ಲೇನೇ ಕೆಸ್ಕೊಂಡಿ ಸಿಸಿಯ ಬಲೆಪ್ಟು ಚೆನ್ನಾಗಿ ಕವರ್ ಆಯ್ತದ ಕಣ. ಓ ಮೈಕ್ ಇಕ್ಕೊಂಡು ಮಾತಾಡೋಣ, ಕವರ್ ಆಯ್ತದೆ ಅಂತಾನೆ 83,000 ಕೊಟ್ಟರೋದು. ಅಲ್ಲ ಚೆನ್ನಾಗಿ ಕವರ್ ಆಯ್ತದೆ. ಹೌದೌದು ಕವರ್ ಆಗಲಿ ಅಂತ 83,000 ಪೈಸಾ. ಹ್ಞೂ ಅಣ್ಣ, ನೀನು ದುಡ್ಕೋ, ಇದೇನ ಅದೇನ ಅಂತಾರಲ್ಲ ಗೊತ್ತಾ, ಕಾಸು ಈಗ ಕೊಟ್ಟಂಗೆ ಕಡಲೆ ಅಂತ. ಹಾಂ ಹಂಗೆ ನೀನು ಹೆಂಗೆ ಕಾಸು ಕೊಡ್ತಿ ಅದ್ರ ಮೇಲೆ ವಿಡಿಯೋ ಕ್ವಾಲಿಟಿ ಕ್ವಾಂಟಿಟಿ ವಾಯ್ಸು ಎಲ್ಲ. ಎಸ್ ಹಾಂ ಎಸ್ ಎಸ್. ಓ ಇಂಗ್ಲೀಷು ಎಷ್ಟನೇ ಕ್ಲಾಸ್ ಓದಿದ್ದೀನಿ ನೀನು? ಅಣ್ಣ 10th class ಪಾಸ್ ಆಗಿದ್ದೀನಿ. ಪಾಸ್ ಆಗಿರೋ ಇಂಗ್ಲೀಷು, ಫೇಲ್ ಆಗಿದ್ರೆ ಅದು ಇಲ್ಲ. ಅಂತೂ ಇಂತೂ ಇವಾಗ ಒಂದು ಮೇನ್ ರೋಡಿಗೆ ಸುರಕ್ಷಿತವಾಗಿ ಬಂದಿದ್ದೀವಿ. ಕ್ಲೀನ್ ಮಾಡಿಲ್ಲ ಹುಡುಗ, ನೀವೆಲ್ಲ ಓನರ್ಗಳು ಕಾರಣ ಹಿಂಗೆಲ್ಲ ಕ್ಲೀನ್ ಮಾಡೋಕ್ಕಾಯ್ತದ? ನಾವು ನೀರಿಲ್ಲ ಏನಿಲ್ಲ ಯಾಕಿಲ್ಲ, ಇದ್ದಿದ್ದೆಲ್ಲ ಬಂದು ಖಾಲಿ ಆಗ ಮಾಡ್ಬಿಟ್ಟು ಬಕೆಟ್ ಇಲ್ವಲ್ಲ, ಏನು ಮಾಡೋಣ, ಇಟ್ಕೊಂಬರಕ್ಕೆ ಇಟ್ಕೋಬೇಕು. ಡೆಫಾಯಿಲ್ ಬಕೆಟ್ ಇರೋಲ್ವಾ? ಹ್ಞೂ ಕಬ್ಬಣ ಕಬ್ಬಣ ಇದ್ದಂಗೆ ಅವೇನೆ. ಮತ್ತೆ ಇನ್ನೇನು ಸಮಾಚಾರ? ಲೋಡ್ ಇಲ್ವಲ್ಲಣ್ಣ ಈ ಗಾಡಿ, ಓವರ್ಲೋಡ್ ಜಾಸ್ತಿ ಆಗ್ಬಿಟ್ಟದೆ. ನಿಧಾನಗಡಿ ಯಾಕೆ ಹೇಳ್ತೀವಿ, ನಿಧಾನಗಡಿ 20 ಓವರ್ಲೋಡ್ 20 ಹೇ ನನ್ಗೆ ಎಲ್ಲಿ ಗಾಡಿ ಕುಲ್ಕದ್ರಲ್ಲಿ ಎಲ್ಲಿ ಮುರಿದೈತವ ಅಂತ ಭಯ ಆಯ್ತು. ಈಗ ನೋಡಿ ಕುಲ್ಕ್ತದಲ್ಲ,
ಆ ಕುಲ್ಕದಿಕ್ಕೆ ಎಲ್ಲಿ ಮುರಿದೋಯ್ತವ ಅಂತ ಅದಕ್ಕೆ ಅವ್ನು ಫೋಟೋ ತೆಗ್ದು ತೆಗ್ದು ಯಾಕೆ ಅಂತ ಹೇಳ್ತಾರೋ ಒಂದೊಂದು ಅನಿಸೆ, ಇಲ್ಲಿಂದ ಎಲ್ಲಿ ಮುರ್ಕೊಂಡೋಯ್ತಿ ಅಂತ ಅವ್ರಿಗೂ ಡೌಟು. ಗ್ಲಾಸ್ ಕ್ಲಿಯರೆನ್ಸ್ ಕಾಣಲ್ಲ ಕಣ, ಗ್ಲಾಸ್ ನೀನು ಒರೆಸ್ಬೇಕಲ್ಲಿ. ನನ್ನ ನಮ್ಮ ಮೊಬೈಲ್ ಚೆನ್ನಾಗಿ, ನಿನ್ನ ಮೊಬೈಲ್ನೆಲ್ಲ ದೋಷಿಸ್ಬೇಡ. ಮೊಬೈಲ್ ದೋಷಿಸ್ತಿಲ್ಲ, ನಮ್ಮ ಗ್ಲಾಸ್ನ ಕ್ಲೀನ್ ಮಾಡಿಲ್ಲ ನಾವು, ನಮ್ದಿದೆ ತಪ್ಪು ನಿಮ್ದಲ್ಲ. ಹೌದು, ನೀವು ಕ್ಲೀನ್ ಮಾಡ್ಕೊಬೇಕು. ನೀವು ಕ್ಲೀನ್ ಮಾಡಿದೆ ನಮಗೆ ಹೋಗ್ಬಿಟ್ರೆ ಏನು ಮಾಡೋಣಪ್ಪ, ಹಿಂಗೆ ಸೋಂಬೇರಿಗಳು. ಸೊ ನೀನು ಹುಟ್ಟು ಸೋಂಬೇರಿ ಬಿಡೋಣ ನೀನು. ಅಣ್ಣವರು ಫುಲ್ ಜೋಶಲ್ಲಿದ್ದಾರೆ. ಏನು ಜೋಶ ಏನೋ ನೋಡಿ ಗುರು, ನೀನೇನು ಮಾಡಬೇಡ, ಮುಟ್ಬೇಡ, ಟಚ್ ಮಾಡೋಣ ಅಂತೇಳಿ ಕರ್ಕೊಂಬಿಟ್ಟು ಅಪ್ಪಿ ಗಾಡಿ ಓಡಿಸಪ್ಪಿ ಅಂತ ಹೇಳಿದ್ದೀನಿ. ಒಂದು ಸ್ವಲ್ಪ ಹಗ್ಗ ಹೇಳ್ಕೊಡು ಅಂದ್ರೆ ಹೇಳ್ಕೊಟ್ಟ, ಬೇರೆ ಇನ್ನೇನು ಮಾಡಿದೆ ನೀನು? ರೈಟ್ ಹೋಗಬೇಕಲ್ಲ, ಲೆಫ್ಟ್ ಹೋಗಬೇಕ? ರೈಟು, ರೈಟ್ ಹೋಗಬೇಕ? ಹಾಂ ರೈಟು. ಏಕೆ ರೈಟ್ ಯಾಕೆ ನಡೆಯೋ? ಏ ರೈಟ್ ಕಂಡು ನಡೆಯಪ್ಪ. ಪಕ್ಕ ಪಕ್ಕ ಯಾವ ಆಟ ಸಿಗ್ತಲ್ಲ ಅಣ್ಣ ಒಂದು. ಇಲ್ಲ ರೈಟಿಗೆ ನಡಿ. ರೈಟು ಮತ್ತೆ ಡೀಸೆಲ್ ಆಯ್ತದಾ? ಏ ಬೆಜ್ಜಾನ ಐತೆ. ಹಾಂ ಆರಾಮ, ನೀನು ತುಮಕೂರ್ಗೆ ಹೋಗ್ಬೋದು ಡೀಸೆಲ್ ಅಲ್ಲಿ. ಹೂನಣ್ಣ ನೀನು ಹೋಗಕ್ಕಾಯ್ತಲ್ಲ, ನಾನು ಹೋಯ್ತೀನಿ ಗುರು ನಿನ್ನ ಗಾಡಿಯಲ್ಲಿ. ಆರಾಮ ತುಮಕೂರ್ಗೆ ಹೋಯ್ತೀನಿ ಡೀಸೆಲ್ ಅಲ್ಲಿ. ಆರಾಮಾಗೈತೆ ಒಟ್ನ. ಇವಾಗ ರಿಸರ್ವ್ ಬಿದ್ದೈತೆ, ಈ ರೆಡ್ಡಿಗೆ ಬಿದ್ದು ಕರೆಕ್ಟಾಗಿ 50-60 ಕಿಲೋಮೀಟರ್ ಓಡುತ್ತೆ. ಅದು ಓಡಿ 60 ಕಿಲೋಮೀಟರ್ ಎಕ್ಸ್ಟ್ರಾ, 120 ಕಿಲೋಮೀಟರ್ ಓಡುತ್ತೆ ಇವಾಗ ಇರೋ ಡೀಸೆಲ್. ಈ ಗಾಡಿ ಸತ್ತು ಗಾಡಿ ನಮಗೆ ಗೊತ್ತು, ಈ ಗಾಡಿ, ಈ ಗಾಡಿ ಸತ್ವಾಗ್ಲೂ ಓಡುತ್ತೆ. ಗಾಡಿ ಸತ್ವಾಗ್ಲು ಬೇಡ, ನಿಜ ಓಡುತ್ತೆ. ನಮ್ಮ ಫುಲ್ ಡೆಡ್ ಹ್ಯಾಂಡ್ ಬಿದ್ದೋಗಿ 70 ಕಿಲೋಮೀಟರ್ ಓಡಿಸಿದ್ವಿ ನಮ್ಮ ಗಾಡಿಯಲ್ಲಿ. ಬಂಕು ಸಿಕ್ಕಿದ್ರೆ ಬಂಕಲ್ಲಿ ನಿಲ್ಲಿಸಿ ನಾವು ಹಾಕಿಸ್ತೀವಿ. ಅಪ್ಪ ನಿನ್ನ ವಯಸ್ಸು ಕ್ಲಾರಿಟಿ ಗೊತ್ತದ? ಪಕ್ಕ ಬರಬೇಕು ಅಂತ ತಾನೆ ಎರಡು ಕೊಟ್ಟಿರೋದವರು. ಹೌದಾ? ಟ್ರಾನ್ಸ್ಫಾರ್ಮೀಟರ್ನ ನಾನು ಮಾತ್ರ ಸರಿಯಾಗಿ ವಿಡಿಯೋ ಮಾಡ್ತಿಲ್ಲ, ನಮಗೆ ಬರಲ್ಲ ಹೊಸದು. ನೀನು ಬರ್ಬೇಡ, ನೀನು ಕರೆಕ್ಟಾಗಿ ಇಟ್ಕೊಂಡು ಸಾಕು ಮೊಬೈಲ್ನ. ನಮಗೆ ಈ ಹೊಸದು ಏನು ಮಾಡೋಣಪ್ಪ, ನಿಮ್ದೆಲ್ಲ ಹೊಸದು ಬಿಡಪ್ಪ. ನಮ್ಮ ಗಾಡಿಗೂ ನನ್ನ ಆ್ಯಕ್ಚುಲಿ ಎಕ್ಸ್ಪೆಷಲಿ ನನ್ನ ಗಾಡಿ ಈ ಗಾಡಿ ಎರಡೂ ನಾನು ಓಡಿಸಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಗಾಡಿಗಿಂತ 4-5 ಪಟ್ಟು ಜಾಸ್ತಿ ಗಾಡಿ ಇದು ಚೆನ್ನಾಗಿದೆ. ಯಾಕಪ್ಪ ಅಂದರೆ ಒಳ್ಳೆ ಮೈಲೇಜು. ನಾನು ಟಾಟಾ ಗಾಡೀಲಿ 99% ಎಲ್ಲರ ಬಾಯಲ್ಲಿ, ಟಾಟಾ ಗಾಡಿ ಇಕ್ಕಿರೋರ ಬಾಯಲ್ಲಿ ನಾನು 6.5 ಮೈಲೇಜ್ ಕೇಳಿರೋದು. 7.5-8 ಮೈಲೇಜ್ ಕೊಡೋವಂಥ ಗಾಡಿ ಇದು. ಯಾಕಪ್ಪ ಅಂದರೆ ಎಲ್ಲ ಗಾಡಿನೂ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಒಂದೇ ಇರುತ್ತೆ. ಇವ್ರು ಕಟ್ಟೆ ಬ್ಲೇಡ್ ಕೆಲಸನ ಆ ಥರ ಮಾಡಿಸಿದ್ದಾರೆ, ಸೂಪರಾಗಿ ಮಾಡಿಸಿದ್ದಾರೆ. ಗಾಡಿ ಎಲ್ಲೂ ಕೂಡ ಈ ಸಡನ್ನಾಗಿ ಟರ್ನ್ ಮಾಡಿದಾಗ ಲೋಡ್ ಗಾಡಿ ಈ ಮಲ್ಕೊಳ್ಳೋದಾಗಲಿ ಈ ಥರ ಎಲ್ಲ ಸೀನೇ ಆಗೋಲ್ಲ ಇದರಲ್ಲಿ. ಈರುಳ್ಳಿ ಟೈಮು ಬಂದಾಗ ಗೊತ್ತಾಗುತ್ತಿದ್ರು ಕತೆ ಏನು ಅಂತ ಹೇಳ್ಬಿಟ್ಟು. ಈರುಳ್ಳಿ ಹೊಡಿಬೇಕಾರಂತೂ ಎಷ್ಟು ಲೋಡ್ ತುಂಬಿದ್ರು ತುಂಬ್ದಂಗೆ ಅನಿಸೋದೇ ಇಲ್ಲ. ಲೈಟ್ ವೈಟ್ ಅನಿಸ್ತದೆ, ಕಟ್ಟೆ ಕೂತ್ರು ಅಷ್ಟು ಓವರ್ ಲೋಡ್ ಹಾಕಿದ್ರು ಓವರ್ ಲೋಡ್ ಅನಿಸಲ್ಲ. ಮತ್ತು ಗಾಡಿ ಹೂವು ಹೋದಂಗೆ ಹೋಯ್ತದ ಗುರು, ಡೌನ್ ಬಂದುಬಿಟ್ರೆ ಸಾಕು, ನಾವು ಎಕ್ಸಲೇಟರ್ ಕೂಡ ಅವಶ್ಯಕತೆಯೇ ಇಲ್ಲ, ಅದೇ ಹೇಳ್ಕೊಂಡೋಗ್ತದೆ. ಸೊ ಅಂಥ ಒಳ್ಳೆ ಗಾಡಿ ಇದು, ನನಗಂತೂ ತುಂಬ ಇಷ್ಟ ಆಗಿದೆ. ಬಟ್ ಪ್ರವೀಣ್ ಅಣ್ಣವರು ಸವಿ ನೆನಪಿಗೋಸ್ಕರ ಗಾಡಿನ ಮಡಿಕೊಂಡಿದ್ದಾರೆ. ಮುಂದೊಂದು ದಿನ ಪ್ರವೀಣ್ ಅಣ್ಣವರು ಈ ಗಾಡಿನ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರೇನಾರ ಮಾರ್ತೀನಿ ಅಂತ ಬಂದರೆ ಈ ಗಾಡಿನ ನಾನು ತಳಕ್ಕೆ ಯಾವಾಗಲೂ ಸಿದ್ಧ ಆಗಿರ್ತೀನಿ. ಬಟ್ ನನ್ನ ರೇಟಿಗೆ ಬಂದರೆ ಮಾತ್ರ, ಅವ್ರ ರೇಟ್ ಎಲ್ಲ ಹೈ ಬಜೆಟು, ನಮ್ಮ ರೇಟ್ ಎಲ್ಲ ಲೋ ಬಜೆಟು. ಲೋ ಬಜೆಟನ್ನು ನಾವು ಕಮ್ಮಿ ಕೇಳಲ್ಲ ಗುರು. ಅವಣ್ಣ ನನ್ನ ಪ್ರೀತಿ ವಿಶ್ವಾಸ ತೋರಿಸಿ ಕೊಡಬೇಕಷ್ಟೇ. ಹೇಳಣ ಪ್ರವೀಣಣ್ಣ ಏನು ಅನಿಸುತ್ತೆ? ಗಾಡಿ ಇವಾಗ ಮಾರೋ ಅಂತ ಯೋಚನೆ ಇಲ್ಲ. ಇಲ್ಲ, ಅಕಸ್ಮಾತ್ ಮಾರ್ತೀನಿ ಅಂತ ಬಂದರೆ ನಿಮಗೆ ಕೊಡ್ತೀನಿ ಬೇಡಪ್ಪ. ಹಾಂ, ನನಗೆ ಬೇಕು ಈ ಗಾಡಿ. ಆಯಿತು, ತುಂಬ ಇಷ್ಟ ಆಗಿದೆ. ಬಟ್ ನಾನು ಮಾತಾಡಿದೆ, ಆಲ್ಮೋಸ್ಟ್ 10 ಮಡಿಕೋಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಗಾಡಿ ತಗೊಂಡಾಗಲೇ 10 ಮಡಿಕೋಬೇಕು ಅಂತ ಮಡಿಕೊಂಡು ತಗೊಂಡಿರೋದು. 10 ಆರಾಮ ಬರುತ್ತೆ ಗಾಡಿ. ಟೈರ್ ಇದಕ್ಕೇನು ಜಾಸ್ತಿ ಖರ್ಚು ಇಲ್ಲ. ಡೆಫಾಯ್ಲ್ ಏನು ಅಷ್ಟೊಂದು ಕುಡಿಯೋಲ್ಲ ಗುರು ಗಾಡಿ. ಮೈಲೇಜ್ ಬರೋದ್ರಿಂದ ಡೆಫಾಯ್ಲ್ ಜಾಸ್ತಿ ಕುಡಿಯೋಲ್ಲ. ಚೆನ್ನಾಗಿದೆ ಗಾಡಿ ನೋಡಿ, ಟಾಟಾ ಗಾಡಿ ಫ್ರೀ. ಇನ್ನೊಂದೇನಪ್ಪ ಅಂದರೆ ಓವರ್ ಲೋಡ್ಗೆ ಕಿಂಗ್ ಗಾಡಿ ಗುರು. ನಾನು ಅನ್ಸ್ದಂಗೆ ನನ್ನ ಹತ್ರ ಈಚರ್ ಗಾಡಿನೂ ಐತೆ, ಅದು ಈಚರ್ ಗಾಡಿ ಓವರ್ ಲೋಡು. ಒಂದು ಲಕ್ಷ 20,000 ಓಡಿಸಿದೀವಿ. ಇನ್ನು ಚಾರ್ ಸೀಟ್ ಟೈರ್ ಇದೆ, ಚಾರ್ ಸೀಟ್ ಟೈರ್ ಎಲ್ಲ ಓಡಿಸ್ತವ್ರೆ. ಫ್ರಂಟ್ ಮಾತ್ರ ಸ್ವಲ್ಪ ಕಿಂಗ್. ಹಾಂ, ಟಾಟಾ ಗಾಡೀಲಿ MRF ಟೈರು, ಟೈರಲ್ಲಿ ಹೇಳಬೇಕು ಅಂದ್ರೂ ಅಷ್ಟೇ. ನಮ್ಮ MRF ಟೈರ್ ಬಳಕೆ ಬಂದಂಗೆ JK ಟೈರ್ ಬಳಕೆ ಬರ್ತಾಯಿಲ್ಲ. ನಾವು ಆಲ್ಮೋಸ್ಟ್ ನಮ್ಮ ಟಾಟಾ ಗಾಡಿ ಆಲ್ರೆಡಿ ಒಂದು JK ಟೈರ್ ಡಮಾರ್ ಹೊಡೆದೋಯ್ತು. ಇನ್ನು 40% ಟೈರ್ ಇದೆ ಚಾರ್ ಸೀಟ್ ಟೈರಲ್ಲಿ. ಇನ್ನು ಬ್ಯಾಕಲ್ಲಿ 40% ಹಿಂಗೆ ಬಂದಿದ್ದು. ಹಿಂಗೆ ಸೀದಾ ನಡಿ ಹೋಗ್ಬೋದು. ಊರೊಳಗಡೆ ಹೋಯ್ತ ಕಣ? ಯಾವ ಈ ಊರೊಳಗಡೆ ಹೋಯ್ತದ ರೋಡ್? ಹೋಗ್ಬೇಕು ನಡಿಯ ನೋಡೋಣ ಓಡಿಸ್ತಿರೋದು. ನಾನಿಲ್ಲಿ ಹೊಡೆದ್ರೆ ನನಗೆ ಹೊಡೆಯೋದು.
ಗಾಡಿ ಇನ್ನೊಂದು ಟಾಟಾ ಗಾಡಿಯಲ್ಲಿ ಇದು ಆಕ್ಷನ್ನು ಗುಂಡಿ ಕುದುರೆಗಳಲ್ಲಿ ಬಿಟ್ಟಾಗ ಗೊತ್ತಾಗಲ್ಲ, ಅದೊಂದು ಬೆನಿಫಿಟ್ ಇದೆ. ಈ ಥರ ಗಾಡಿಯಲ್ಲಿ ಈ ಥರ ಆಕ್ಷನ್ ಸೀಟ್ ಕೊಟ್ಟಿಲ್ಲ, ತುಂಬ ಸಖತ್ತಾಗಿದೆ. ಇವ ಅಣ್ಣನ ಫಾಲ್ಟ್ ಏನಂದರೆ ಒಂದು ಫ್ಯಾನ್ ಹಾಕ್ಸಿಲ್ಲ, ಒಂದು ಏರ್ ಆರನ್ ಹಾಕ್ಸಿಲ್ಲ, ಇವೆರಡು ಹಾಕ್ಸ್ಬಿಟ್ರೆ ಗಾಡೀಲಿ ಒಂದು ರೂಪಾಯಿ ಕೆಲಸ ಏನೂ ಇಲ್ಲ. ಸಖತ್ತಾಗಿದೆ ಗಾಡಿ ಮಾತ್ರ. ಅವತ್ತು ನಾನು ಓಡಿಸ್ದಾಗ ಹೆಂಗಿತ್ತು, ಇವತ್ತು ಕೂಡ ಹಂಗೆ ಇದೆ. ಆಮೇಲೆ ಅಣ್ಣನ ಧೈರ್ಯಕ್ಕೆ ಮೆಚ್ಚಬೇಕು, ಅಣ್ಣ ನಾನು ಫ್ರೆಂಡ್ಶಿಪ್ಪು ಮಾಡ್ದಾಗಿಂದನೂ ಗಾಡಿನ ಯಾವುದೇ ಸಂದೇಹವಿಲ್ಲದಂಗೆ ಯಾವಾಗ ಕೇಳಿದ್ರು ಗಾಡಿ ಕೊಡ್ತಾರೆ. ಅದಕ್ಕೆ ಖುಷಿ ಬೀಳಬೇಕು, ನಮ್ಮಲ್ಲಿರೋ ನಂಬಿಕೆ. ಅಲ್ಲೇ ಅಣ್ಣ ಯಾಕಣ ಕೊಡ್ತೀವಿ ನಾವು ಕೇಳಿದ ತಕ್ಷಣ, ಮಾತಾಡೋಣ ಯಾಕೆ ಕೊಡ್ತೀವಿ ನಾವು ಕೇಳಿದ ತಕ್ಷಣ ಗಾಡಿನ. ಹೇಳಿದ ತಕ್ಷಣ ಗಾಡಿ ಓಡಿಸೋಕೆ ಯಾರಾದ್ರೇನು, ಯಾರು ಕೇಳಿದ್ರು ಕೊಡ್ತಾ ಇರ್ತೀವಿ. ರೆಸ್ಪೆಕ್ಟೇ ಇಲ್ಲ ಎಣ್ಣೆ ಪಾರ್ಟಿಗೆ ಬಿಟ್ಟು. ಎಣ್ಣೆ ಹೊಡಿತೀವ ನಾವು, ಅದೇ ಹೇಳ್ತಿಲ್ವಾ, ಎಣ್ಣೆ ಪಾರ್ಟಿ ಬಿಟ್ಟು ಬೇರೆ ನಮಗೆ ಕಂಫರ್ಟ್ ಅಂತ ಅನ್ಸಿದ್ರೆ ನಾವು ಕೊಟ್ಟೇ ಕೊಡ್ತೀವಿ. ಆಮೇಲೆ ಸ್ವಲ್ಪ ದಿನ ಕಷ್ಟ ಟೈಮಲ್ಲಿ ಒಂದ್ ಎರಡು ತಿಂಗಳು ಗಾಡಿನೂ ಮೇಂಟೈನ್ ಮಾಡಿದ್ರು ಅಣ್ಣವರು. ಅದೇ ಏರಾರೋ ನಾನು ಬಂದ್ಬಿಟ್ರೆ ಇದಕ್ಕೆ ಯಾವುದೇ ಥರ ಸೀನು ಕ್ರಿಯೇಷನ್ ಮಾಡ್ಕೊಳ್ಳೋಂಥದ್ದಿಲ್ಲ, ಚೆನ್ನಾಗಿದೆ. ಏರಾರೋ ಲೈಟಿಂಗ್ಸು, ಲೈಟಿಂಗ್ಸ್ ಏನು ಬೇಡ, ಚೆನ್ನಾಗಿದೆ. ಏನು ಲೈಟಿಂಗ್ ಎಲ್ಲ ಜಾತ್ರೆ ಲೈಟಿಂಗೆ, ಲೈಟಿಂಗ್ ವ್ಯರ್ಥ ಆಗೋರು ನಮಗೆ. ನಮಗೇನು ರೋಡ್ ಚೆನ್ನಾಗಿ ಕಾಣಬೇಕು, ಗಾಡಿ ಸಾಫ್ಟಾಗಿರಬೇಕು, ಜಾಸ್ತಿ ಆಲ್ಟ್ರೇಷನ್ ಮಾಡಿಸ್ಬಾರ್ದು. ನನ್ನ ಗಾಡಿ ಜಾತ್ರೆ ಮಾಡಿಸ್ಬಿಟ್ಟಿದ್ದೀನಿ, ನಾನು ಒಪ್ಕೊಂಬಿಡ್ತೀನಿ. ಸ್ಟಿಕ್ಕರ್ ಗಿಕ್ಕರ್ ಎಲ್ಲ ಓವರ್ ಆಗೋಯ್ತು, ಅದೇನೋ ಯೂಟ್ಯೂಬಲ್ಲಿ ಬಂದು ಜೋಶಲ್ಲಿ ಮಾಡಿಸಿದ್ದೆಲ್ಲ, ಬಟ್ ಇವಾಗೆಲ್ಲ ಆ ಥರ ಅಷ್ಟು ಜೋಶೆಲ್ಲ ಹೊಂಟೋಗ್ಬಿಟ್ಟಿದೆ. ಇವಾಗಲೂ ನಾನು ರಿಮೂವ್ ಮಾಡಿಸೋಬಲ್ಲೆ, ಗಾಡಿ ಎಲ್ಲ ರಿಮೂವ್ ಮಾಡಿಸಿ ಒಂಚೂರು ಟಿಂಕರಿಂಗ್ ಪೇಂಟಿಂಗ್ ಕೆಲಸ ಇದೆ, ಅದೊಂಚೂರು ಮಾಡಿಸ್ಬೇಕು. ಗಾಡಿ ನನಗೆ ಆ ಗಾಡಿ ಮೇಲೆ ಏನೋ ಒಂಥರ ಎಮೋಷ್ನಲ್ ಫೀಲಿಂಗ್ ಭಯಂಕರ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಮಾಡಿಸೋಣ ಗಾಡಿಗೆ. ನೀನು ಅಲ್ಲೇ ಬಂದಿದ್ದ ಈ ರೋಡಲ್ಲಿ? ಇಲ್ಲ. ಮತ್ತೆ ಅದ ಹೆಂಗೆ ಹೇಳಿದೆ? ಅದೆಲ್ಲ ಮಾಸ್ಟರ್ ಮೈಂಡ್ ಕಾಣ, ಮಾಸ್ಟರ್ ಮೈಂಡ್ ಥಿಂಕ್ ಬಿಗ್ ತಿನ್ ಬಿಗ್. ಇನ್ನ 3G ಇದೀವಿ, ನೀವು ಅಲ್ಲೇ ಸಿಕ್ಕಿ. ಯಾ ಅಬ್ಸಲ್ಯೂಟ್ಲಿ. ಫೈನಲಿ ಒಂಚೂರು ಬನ್ನೇರುಘಟ್ಟ ಹೈವೇಗೆ ರೀಚ್ ಆದವು. ಸೊ ಬನ್ನೇರುಘಟ್ಟೆಯಿಂದ ಇವಾಗ ನಾವು ಕನಕಪುರ ಹೈವೇಗೆ ರೀಚ್ ಆಗಬೇಕು. ಅಣ್ಣ ಏನೋ ಹುಡುಕ್ತಾರೆ, ಏನು ಹುಡುಕ್ತಿದ್ದಣ ಮೈಕ್ ಎಲ್ಲ ಅಣ್ಣ, ಇನ್ನೊಂದು ಎಲ್ಲಿ ಎಸ್ತಣ ಸಿಕ್ತಾ? ಓ ಫಸ್ಟ್ನೇ ದಿನ ಮೈಕ್ ಕಳೀತಿದ್ಯಲ್ಲ ಹೇಳು. ಇಲ್ಲಪ್ಪ ನಾನೇ ಕಳೀಲಿ, ಅದನ್ನ ತಗೊಂಡು ನನಗೇನು ಪ್ರಯೋಜನ? ತಗೊಂಡಲ್ಲ ಕಳೀತಿದ್ದಲ್ಲ ಹೇಳು. ಇವಾಗ ಆಲ್ಮೋಸ್ಟ್ ಆಲ್ರೆಡಿ ಹಾಕೊಂಡಿದ್ಯಾ? ಹಾಂ ನಾವು ಸಿಗಾಕೊಂಡ್ಬಿಟ್ಟಿದ್ದೀನಿ. ಸಿಗಾಕೊಂಡಿ? ಹೌದಾ? ಮತ್ತೆ ನಾನು ಸಿಗಾಕೊಂಡೆ ಬಿಡ್ಲ. ನಿನ್ನ ಟೀ ಶರ್ಟ್ ಲೂಸ್ ಅಲ್ವಾ, ಬಿದೈತು. ಏಯ್ 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 ಹುಡುಗ, ಟೋಲ್ ರೀಚಾರ್ಜ್ ಆಗಿದ್ವ? 500 ರೂಪಾಯಿ ಆಗಿತ್ತಲ್ಲ. ಹಾಂ 500. ಅಳ್ಳಾಡ್ಸ್ಕೊಂಡು ಬಂದ್ಬಿಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಲ್ದಾಣ ಮುಂದೆ ಬಂದಿದೆ. ನಮ್ಮ ಮುಂದಿನ ನಿಲ್ದಾಣ ದ ನೆಕ್ಸ್ಟ್ ಸ್ಟಾಪ್ ಈಸ್ ಗೊಲ್ರಟ್ಟೆ ನೈಸ್ ರೋಡ್. ಸೊ ಗೊಲ್ರಟ್ಟೆ ನೈಸ್ ರೋಡಲ್ಲಿ ಇಳ್ಕೊಂಡು ನಾವು ನಮ್ಮ ಮನೆ ಕಡೆ ಪಯಣ ಬೆಳೆಸ್ತೀವಿ. ನಮ್ಮ ಪ್ರವೀಣ್ ಅಣ್ಣವರು ಅವರ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಸೀದಾ ಹಿಂಗೆ ಹೋಗ್ತಾರೆ, ಮನೆ ಹತ್ರ ಬರ್ದಂಗೆ ಹೋಗ್ತಾರಂತೆ. ಸೊ ಹಿಂಗೆ ಹೋಗ್ಲಿ ಅವರು, ನಾವು ಇಲ್ಲಿಂದ ಗೊಲ್ರಟ್ಟೆ ನೈಸ್ ರೋಡ್ ಎತ್ಕೊಂಡು ಬಸ್ಸು ಆಟೋ ಹಿಡ್ಕೊಂಡು ಮನೆ ಕಡೆ ಹೋಗುವ. ಇಲ್ಲಿಗೆ ನಮ್ಮ ಒಂದು ಅಳಿಲು ಸೇವೆ ಮುಕ್ತಾಯ ಆಗ್ತಿದೆ. ಅಳಿಲು ಸೇವೆ ಹೆಂಗಿದೆ ಅಣ್ಣ? ಅಳಿಲು ಸೇವೆ ಮುಕ್ತಾಯವಾಗಲಿದೆ. ಸೊ ಬನ್ನಿ ಪ್ರವೀಣ್ ಅಣ್ಣಂಗೆ ಹ್ಯಾಪಿ ಜರ್ನಿ ಹೇಳ್ಬಿಟ್ಟು ನಾವು ಮನೆ ಕಡೆ ಹೋಗುವ. ಮತ್ತು ಮೈಕಿಂದು ಟೆಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದು, ಪೂರ್ತಿ ಫುಲ್ ವಿಡಿಯೋನೇ ಆಗೋಯ್ತು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಮೈಕ್ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಏನು ಅನ್ನಿಸ್ತಾ ಇದೆ. ಈ ಮೈಕು ತಗೊಂಡಿರೋದ್ರಿಂದ ಏನಾರ ಅನಿಸುತ್ತಾ ಯೂಸ್ ಆಗುತ್ತಾ ನನಗೆ, ಅಕಸ್ಮಾತ್ ನಿಮಗೆ ಕ್ಲಾರಿಟಿ ಏನಾರ ವಾಯ್ಸ್ ಏನಾರ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ನಮಗೆ ಒಂಥರ ಅರ್ಥ ಆಗುತ್ತೆ, ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಮಾತ್ರ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಅಂತ ಅರ್ಥ ಆಗೋದು, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ನಮ್ಮ ಡೆಸ್ಟಿನೇಷನ್ ಬಂದ್ಬಿಡ್ತು. ಇನ್ನೇನು ಇನ್ನೊಂದು ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ ನಾವು ಇಳ್ಕೊಂಡು ನಮ್ಮ ಮನೆ ಕಡೆಗೆ ಪಯಣ ಬೆಳೆಸುವ. ಸೊ ಹ್ಯಾಪಿ ಜರ್ನಿ ಪ್ರವೀಣಣ್ಣ, ಆರಾಮಾಗಿ ಹೋಗಿ, ಆರಾಮಾಗಿ ಬಾ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರ್ಯಾರು ಹೊಸ್ದಾಗ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಹೊರಡು ಹೊರಡು ಬಾಯ್.